ತುಂಬ ಖುಷಿ ಆಯ್ತು ಐತೆ. ಇದೇ ಥರ ಎಲ್ಲ ಸಿನಿಮಾ ರಿಲೀಸ್ ಆಗಬೇಕು ಅಂತ ಇಷ್ಟಪಡ್ತೀವಿ. ಆದರೆ ಈ ಥರ ವಾರಕ್ಕೆ ಎರಡು ಊರು ಒಳ್ಳೆಯದಾಗಿ ಕೆಲವೊಬ್ಬರು ಆಗ್ತಿದ್ದಾರೆ. ಆದರೆ ಅಷ್ಟೇ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಭಾಷೆ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ಪಿಕ್ಚರಲ್ಲಿ, ಭಾಷೆ ಬಗ್ಗೆ ಏನು ಹೇಳೋದಿಲ್ಲ. ತುಂಬ ಚೆನ್ನಾಗೈತೆ. ಇದೇ ಥರ ಸಿನಿಮಾ ಮಾಡ್ತಾಯಿದ್ರೆ ಎಲ್ಲ ಅಭಿಮಾನಿಗಳಿಗೂ ಒಂದು ಖುಷಿ ಇರುತ್ತೆ. ಒಂದು ತಿಂಗಳಿಗೆ ಇಲ್ಲ ಎರಡು ತಿಂಗಳಿಗೆ ಒಂದು ರಿಲೀಸ್ ಆಗಬೇಕು, ಪಬ್ಲಿಕ್ಸಿಟಿ ಮಾಡಬೇಕು ರಿಲೀಸ್ ಮಾಡಿದವರು. ಫ್ಯಾನ್ಸ್ ಅಂತ ಹೇಳಿದ್ರೆ ಎಲ್ಲ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾರೆ, ಹಬ್ಬ ಥರ ಮಾಡಿ. ಇದು ಏಕಾಏಕಿ ಇವರು ಮೊನ್ನೆ ರಿಲೀಸ್ ಮಾಡೋದು. ಆದರೆ ಪಿಕ್ಚರು ಚೆನ್ನಾಗಿ ಹೋಗುತ್ತೆ ನಮ್ಮ ಪ್ರಕಾರ. ಇವಾಗ ಪಬ್ಲಿಕ್ಸಿಟಿ ಇವತ್ತು ಇವತ್ತು ರಜ, ನಾಳೆನೂ ರಜ, ನಾಡ್ದು ರಜ ಇರೋದ್ರಿಂದ ಚೆನ್ನಾಗಿ ಪಿಕ್ಚರು ಹೋಗುತ್ತೆ. ಮಾತಾಡೋಂಗಿಲ್ಲ, ಸಬ್ಜೆಕ್ಟ್ ಚೆನ್ನಾಗೈತೆ, ಬೋರ್ ಆಗಲ್ಲ, ಪಿಕ್ಚರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಭಾಸ್ಕ ನೋಡೋಕ್ಕೆ ಸ್ಕ್ರೀನಲ್ಲಿ ಹಬ್ಬ ಥರ ಇದೆ. ಏನಂದರೆ ಅವ್ರ ಡ್ಯಾನ್ಸು ಫೈಟು ಸಕ್ಕದಾಗ ಮಾಡೋರು ಈ ಪಿಕ್ಚರಲ್ಲಿ. ಹಳೆ ಪಿಕ್ಚರ್ ಥರ ಏನು ಅನ್ಸಲ್ಲ. ನಾವು ಇಷ್ಟೊಂದು ಫಿಲ್ಮಲ್ಲಿ ನೋಡಿದ್ವಿ, ಇನ್ನೂ ನೋಡೋಕ್ಕೆ ಸೆಕೆಂಡ್ ಅವ್ರು ಸೂಪರ್ ಆಗೈತೆ ಪಿಕ್ಚರ್. ಒಂದೇ ಇರೋ ಸಿನಿಮಾಗಳನ್ನು ಸಿನಿಮಾಗಳಿಗೆ ಬೇರೆ ರೀತಿಯಾದ ಫ್ಯಾನ್ಸ್ ಇರ್ತಾರೆ. ಈಗ ಕೆಲವೊಬ್ಬರಿಗೆ ಅಪ್ಪು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಅಂಜನಿ ಪುತ್ರ, ಕೆಲವೊಬ್ಬರಿಗೆ ಪವರ್, ಕೆಲವೊಬ್ಬರಿಗೆ ಜಾಕಿ, ಈ ಥರ ಇಷ್ಟ ಆಗುತ್ತೆ. ಬಟ್ ಅಟ್ ಎ ಟೈಮ್ ಎರಡು ಸಿನಿಮಾ ರಿಲೀಸ್ ಮಾಡೋದ್ರಿಂದ ಎಲ್ಲೋ ಒಂದು ಸ್ವಲ್ಪ ಇದಾಗ್ಬೋದು. ಮೊನ್ನೆ ಪ್ರೊಡ್ಯೂಸರ್ ಕೂಡ ಇದು ಮಾಡ್ತಾರೆ, ಅಂಜನಿ ಪುತ್ರ ಪ್ರೊಡ್ಯೂಸರ್ ಕೂಡ. ಸೊ ಇದು ಹೇಗಾಗುತ್ತೆ ಅಂತ ಹೇಳಿ ಅವ್ರು ಮಾಡ್ತಿರೋದು. ಅದೇ ಪವರ್ ಪಿಕ್ಚರ್ ಒಂದು ತಪ್ಪಿದೆ ಅಂತ ನಮ್ಮದು ಎಲ್ಲ ಅದೇ ಹೇಳಿದ್ದು. ಇವ್ರು ಫಸ್ಟ್ ಅನೌನ್ಸ್ ಮಾಡಿದ್ರು ಅಂಜನಿ ಪುತ್ರ, ಅವರು ಏಕಾಏಕಿ ಅನೌನ್ಸ್ ಮಾಡಿದ್ರು. ಇದು ಫ್ಯಾನ್ಸ್ಗೆ ಫಸ್ಟೇ ಗೊತ್ತಾಗಿದ್ರು ಎರಡು ಪಿಕ್ಚರ್ ರಿಲೀಸ್ ಅಂತ. ನಾವೇ ಹೇಳ್ತಾ ಇದ್ದಾರೆ ಯಾರನ್ನೋ ಒಬ್ಬರು ಬನ್ನಿ ಅಂತ. ಇವಾಗ ಆ ಪಾಪ ಇವರು ದುಃಖಕ್ಕೆ ರಿಲೀಸ್ ಮಾಡ್ತಾರೆ, ಅವರು ದುಃಖಕ್ಕೆ ರಿಲೀಸ್ ಮಾಡ್ತಾರೆ. ಒಳ್ಳೇದಾಗಲಿ ಅಂತ ನಾವು ಅಭಿಮಾನಿ ಕೂಡ ಏನು ಹೇಳ್ತೀವಿ, ಯಾರೇ ನಿರ್ಮಾಪಕರು ಒಳ್ಳೇದಾಗಲಿ ಅಂತ ಅಣ್ಣವರು ಫ್ಯಾಮಿಲಿನೂ ಅದೇ ಹೇಳೋದು, ಅವ್ರ ಅಭಿಮಾನಿ ಕೂಡ ಅಂದರೆ ನಾವು ಅದೇ ಹೇಳೋದು. ಒಳ್ಳೇದಾಗಲಿ ನಿರ್ಮಾಪಕರಿಗೆ ಆ ಸಿನಿಮಾ ಮಾಡಿರೋರಿಗೆಲ್ಲ ಒಳ್ಳೆ ಹೆಸರು ಬರಲಿ, ಒಳ್ಳೆ ದುಡ್ಡಾಗಲಿ ಅಂತಲೇ ನಾವೆಲ್ಲ ಇಷ್ಟಪಡೋದು ಅಭಿಮಾನಿ ಕೂಡ. ಈಗ ಬಾಸ್ ಪಿಕ್ಚರ್ ರಿಲೀಸ್ ಮಾಡೋರೆ ಅಂದರೆ ಅವ್ರಿಗೆ ಸ್ವಲ್ಪ ದುಡ್ಡಾಗಬೇಕು, ದುಡ್ಡಾದ್ರೆ ತಾನೇ ಖುಷಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ರಿಲೀಸ್ ಮಾಡ್ತಾರೆ. ಇವಾಗ ಏನು ಆಗ್ತಿರಂದರೆ ಅವರು ಮತ್ತೆ ಇನ್ನೊಂದು ರಿಲೀಸ್ ಮಾಡೋದು. ವಾರಕ್ಕೆ ಎರಡೆರಡು ಮಾಡೋಕ್ಕೆ ಕಂಪ್ನಿ ಮಾತಾಡ್ಕೊಂಡು ಒಂದು ಪಿಕ್ಚರ್ ಮಾಡಬೇಕಾಯ್ತು. ಆದರೆ ಅಂಜನಿ ಪುತ್ರ ನಿರ್ಮಾಪಕರು ಬರೋಲ್ಲ, ಪಾಪ ಆಯಪ್ಪನ ಪಿಕ್ಚರ್ ಅವಯಪ್ಪ ರಿಲೀಸ್ ಮಾಡಿದ್ರು ಡೇಟು ಇದು ಕರೆಕ್ಟಾಗಿ ಮಾಡಿದ್ರು. ಇವ್ರು ಏಕೈಕಿ ಪವರ್ ಅವ್ರಿಗೂ ಒಳ್ಳೇದಾಗಲಿ, ನಾವೇನಿದಂತಲ್ಲ ನೆಕ್ಸ್ಟು ಯಾರೇ ಬಂದರು ಈ ಥರ ಮೂರು ತಿಂಗಳು ಆರು ತಿಂಗಳು ಒಂದು ಪಿಕ್ಚರ್ ರಿಲೀಸ್ ಮಾಡಿ ಆ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ, ನಿಮಗೂ ನಾವು ಸಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ನಿರೀಕ್ಷೆಗೂ ಮೀರಿ ರಿಲೀಸ್ ಆಯಿತು ಅಂಜನಿ ಪುತ್ರ ಮತ್ತೆ ತಗೊಳ್ಳೋದು. ಅದೇ ಅದನ್ನು ರೀಚ್ ಮಾಡೋಕ್ಕೆ ಜಾಕಿ ರಿಲೀಸ್ ಮಾಡಿದ್ದು ಮನೆಯವರಿಂದ, ಅದು ಪಬ್ಲಿಕ್ಸಿಟಿ ಮೇಡಮ್ ಬಾಯ್ ಜನದ ಇದರಲ್ಲೇ ಹೊರಟೋಯ್ತು. ಯಾಕಂದರೆ ರಿಲೀಸ್ ಆಗಿರಲಿಲ್ಲ ಆ ಮಟ್ಟಕ್ಕಾಗಿರಲಿಲ್ಲ ಸೌಂಡು ಜಾಕಿ ಪಿಕ್ಚರು. ಇವಾಗ ಆ ಮಟ್ಟಕ್ಕೆ ರಿಲೀಸ್ ಮಾಡಿದ್ರು ಅಂದರೆ ಜನ ಒಂಥರ ಅಭಿಮಾನಿಗಳು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಮೇಡಮ್ ಡೇಟ್ದ್ರು ಹೊಸ ಪಿಕ್ಚರ್ಗೂ ಆ ಜನ ಇಲ್ಲ, ನಾವೇ ಕಳೆದೋಗ್ಬಿಟ್ಟು ಫಸ್ಟು ಮೂರು ದಿನ ಮುಂಚೆ ನಾವೇನು ಅನ್ಕೊಂಡಿದ್ದೋ ಮಾಮೂಲಿ ಅವರೇಜ್ ಆಗೋಗುತ್ತೆ ಅಂತ. ಆಮೇಲೆ ನೋಡಿದ್ರು ತುಂಬ ಇಷ್ಟ ಟಿಕೆಟೇ ಇಲ್ಲ ಎಲ್ಲೂ. ಆಮೇಲೆ ಫ್ಯಾನ್ಸು ಅಷ್ಟೇ ಅಷ್ಟೇ ಎಂಜಾಯ್ ಮಾಡಿದ್ರು ಮೇಡಮ್, ಹೊಸ ಪಿಕ್ಚರ್ಗಿಂತ ಹೆಚ್ಚಾಗಿ ಎಂಜಾಯ್ ಮಾಡಿದ್ರು. ಈಗ ಇದು ಅಂಜನಿ ಪುತ್ರನೂ ಹಂಗೆ ಮಾಡ್ತಾರೆ. ಏನಂದರೆ ಇವರು ಸ್ವಲ್ಪ ಪಬ್ಲಿಕ್ಸಿಟಿ ಹೇಳಬೇಕು, ಈಗ ಫ್ಯಾನ್ ಈ ಥರ ಸಿನಿಮಾ ಬರ್ತಾಯಿದೆ ಅಂತ ಹೇಳಿದಾಗ ಎಲ್ಲ ಇರೋದು ಫ್ಯಾನ್ಸ್ ಇರ್ತಾರೆ. ಈ ಥರ ಸಿನಿಮಾ ಬರ್ತಾಯಿದೆ ಅಂದಾಗ ಆ ಫ್ಯಾನ್ಸ್ಗಳೆಲ್ಲ ತಯಾರಿ ಮಾಡ್ಕೋತಾರೆ, ಏನು ಮಾಡಬೇಕು ನಮ್ಮ ಬಾಸ್ ಪಿಕ್ಚರ್ ಬರ್ತಾಯಿದೆ ಅಂತ. ಅದಕ್ಕೋಸ್ಕರ ನಾವು ಹೇಳೋದು ಅಷ್ಟೇ, ನಿಮ್ಮ ಇದೊಂದು ಕಿವಿ ಮಾತು, ಯಾವುದೇ ಪಿಕ್ಚರ್ ರಿಲೀಸ್ ಮಾಡಿ ಅವ್ರಿಗೆ ಫ್ಯಾನ್ಸ್ ಒಂದು ಮಾತು ಹೇಳಿ, ಈ ಥರ ಪಿಕ್ಚರ್ ಬಂದರೆ ಅವರೆಲ್ಲ ರೆಡಿ ಮಾಡ್ಕೋತಾರೆ, ಏನು ಬೇಕು ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ದುಡ್ಡಾಗೋದು. ಅಭಿಮಾನಿಗಳಿಗೆ ಎಂಜಾಯ್ಮೆಂಟು ಬಾಸ್ ನೋಡಿದ್ರೆ ಖುಷಿ ಆಗುತ್ತೆ ಥಿಯೇಟ್ರಲ್ಲಿ, ನಿಮಗೆ ದುಡ್ಡಾಗುತ್ತೆ, ನಿಮಗೂ ಖುಷಿ ನಮಗೂ ಖುಷಿ ಫ್ಯಾನ್ಸ್ ಆಗಿ. ನೆಕ್ಸ್ಟ್ ಯಾವ ಸಿನಿಮಾ ಅಪ್ಪು ಅವ್ರದ್ದು ರಿಲೀಸ್ ಆಗಬೇಕು? ಅಪ್ಪು ಅವ್ರದ್ದು ಎಲ್ಲ ಸಿನಿಮಾ ರಿಲೀಸ್ ಆಗಬೇಕು ಮೇಡಮ್, ಇದು ಅದು ಅಂತ ಏನಿಲ್ಲ. ನೆಕ್ಸ್ಟ್ ಇದೆ ಪರಮಾತ್ಮ ಐತೆ, ಅಪ್ಪು ಐತೆ, ಅಭಿ ಐತೆ, ಅಪ್ಪು ರಿಲೀಸ್ ಮಾಡಬೇಕು. ಅಪ್ಪು ಅವ್ರು ಬರ್ತಡೆಗೆ ಮಾಡ್ತೀನಿ ಅಂತ ಹೇಳ್ತಾವ್ರೆ ಬಾಸ್ ಬರ್ತಡೆಗೆ, ಅಪ್ಪು ರಿಲೀಸ್ ಆಗಬೇಕು. ಅಪ್ಪ ಅಪ್ಪ ಥರ ಮಾಡ್ತಾರೆ ಎಲ್ಲ ಫ್ಯಾನ್ಸು. ಆದರೆ ಮೂರು ದಿನ ಟೈಮ್ ಇರಬೇಕು ಮೇಡಮ್, ಎಲ್ಲರಿಗೂ ಅವ್ರ ಮಾತು ಹೇಳಿದಾಗ ಸೂಪರಾಗಿರುತ್ತೆ, ಎಲ್ಲ ಎಂಜಾಯ್ ಮಾಡ್ತಾರೆ ಹುಡುಗರು, ಎಲ್ಲ ಕಾಯ್ತಾ ಇರ್ತಾರೆ. ಈಗ ನೋಡಿ ಏನಿಲ್ಲ, ಬೆಳಗ್ಗೆ ಒಂದು ಅಲ್ಲಿ ಒಂದು 400 ಟಿಕೆಟ್ ಹೋಗಬೇಕು, ಅವ್ರಿಗೆ ಇಲ್ಲೂ ಒಂದು 200-300 ಟಿಕೆಟ್ ಹೋಗಬೇಕು. ಈ ಥರ ಪಬ್ಲಿಕ್ಸಿಟಿ ಚೆನ್ನಾಗಿದ್ದರೆ ಇನ್ನೂ ಗ್ರ್ಯಾಂಡಾಗಿ ಹೋಗುತ್ತೆ ಪಿಕ್ಚರ್. ಎರಡು ರಿಲೀಸ್ ಆದರೂ ಅಷ್ಟು ಫೈಟ್ ಆಗಿ ಪಿಕ್ಚರ್ ಮುಗ್ತಾಯಿದೆ, ಇವತ್ತು ಪ್ರಚಾರದಿಂದ ಕಂಟಿನ್ಯೂ ಆಗುತ್ತೆ ಪಿಕ್ಚರ್, ಚೆನ್ನಾಗಿರುತ್ತೆ ಕಲೆಕ್ಷನ್. ಪಬ್ಲಿಕ್ಸಿಟಿ ಮೈನು, ಫ್ಯಾನ್ಸ್ ಕೇಳಬೇಕು, ಪಬ್ಲಿಕ್ಸಿಟಿ ಮಾಡಬೇಕು. ಇವಾಗ ಮೇಡಮ್ಮೇ ರಿಲೀಸ್ ಮಾಡಿದ್ರು, ಅವ್ರೇನು ಹೇಳಿದ್ರು ಪಿಕ್ಚರ್ ನೋಡಿದ್ರೆ ಎಂಜಾಯ್ ಮಾಡಿ ಅಂದರು ಅಷ್ಟೇ ಎರಡು ವಾರ ಮುಂಚೆ. ನಾವು ಫ್ಯಾನ್ಸೇ ರಿಲೀಸ್ ಮಾಡಬೇಕಂತಿದ್ದೋ ಬರ್ತಡೆಗೆ,
ಯಾವ್ದಾನ ಒಂದು ಪಿಕ್ಚರ್ ರಿಲೀಸ್ ಮಾಡೋಣ ಇಷ್ಟಲ್ಲಿ ಅಂತಂದ್ರೆ ಅವ್ರು ಮನೆಯವರೇ ಮಾಡಿದ್ರು ನಮ್ಗೆ ಎಲ್ಲರಿಗೂ ಖುಷಿ ಆಗೋದು ಇದ್ದಿದ್ದು ಸಖತ್ತು ಫಸ್ಟು ಒಂದು ಥಿಯೇಟ್ರು ಎರಡು ಥಿಯೇಟ್ರು ಆಮೇಲೆ ಕರ್ನಾಟಕದ ಅಂತ ಥಿಯೇಟ್ರುಗಳು ಆಮೇಲೆ 6 ಗಂಟೆ ಶೋ 5 ಗಂಟೆ ಶೋ 4 ಗಂಟೆ 12 ಗಂಟೆ ಶೋ ಕೊಡೋರು ಇಚ್ಚಿಕೊಂಡೋಯ್ತು. ಜಾಕಿ ಆ ಥರ ಇರಬೇಕು, ಪಬ್ಲಿಸಿಟಿ ಇರಬೇಕು, ಅಭಿಮಾನಿಗಳಿಗೆ ಖುಷಿ ಆ ಥರ ಫಾಸ್ಟ್ ನೋಡೋಕ್ಕೆ. ಈ ಸಿನಿಮಾನು ಅಷ್ಟೇ ಥಿಯೇಟ್ರ್ ಒಳಗಡೆ ಹೋದಟ್ಟೆ ಫಾಸ್ಟ್ ಎಂಟ್ರಿ ಸೀನೇ ಸೂಪರು, ಆಮೇಲೆ ಡ್ಯಾನ್ಸು ಸಾಂಗು ನೆಕ್ಸ್ಟು ತಿರ್ಗಾ ಮೊದಲೇ ಆಡೈತಲ್ಲ ಅದು ಏನು ಡ್ಯಾನ್ಸ್ ಮಾಡೋರು ಅಬಟ್ ಇಲ್ಲ ಅನ್ನಂಗೆ ಅಂದ್ಕೊಳಂಗಿಲ್ಲ ಫಾಸ್ಟ್ ನಿಜವಾಗ್ಲು. ಎಲ್ಲ ನಮ್ಮ ಜೊತೆಗೆ ಅವರು ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಈ ಥರ ಸಿನಿಮಾಗಳು ಬರ್ತಾಯಿದ್ದಾಗ ನಮ್ಗೆ ಹಂಗೆ ಅನ್ಸೋದು ನೆಕ್ಸ್ಟ್ ಒಂದು ಹೊಸ ಸಿನಿಮಾ ಬರುತ್ತೆ ಅಂತ. ಅದಕ್ಕೆ ನಮ್ಗೆ ತುಂಬ ಖುಷಿಯಾಗಿದೆ. ಅಂಜನಿ ಪುತ್ರ ನಿರ್ಮಾಪಕರು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ. ಥ್ಯಾಂಕ್ಸ್ ನಮ್ಮ ಹೆಸರು.